ಯಲಹಂಕದ ವೈಎಸ್ ಸಮಂತಗೌಡ ವೃತ್ತಿಪರವಾಗಿ ಇಂಜಿನಿಯರಿಂಗ್ ಮುಗಿಸಿದ್ದರೂ ತಾನು ಸಮಾಜಮುಖಿಯಾಗಿ ಬಡವರ ಸೇವೆ ಮಾಡಬೇಕು ಎಂಬ ಸಂಕಲ್ಪವನ್ನು ಇಟ್ಟುಕೊಂಡು ಹಲವು ವರ್ಷಗಳಿಂದ ಅನಾಥಾಶ್ರಮ ವೃದ್ಧಾಶ್ರಮ ಬಡವರಿಗೆ ನಿರ್ಗತಿಕರಿಗೆ ಮಂಗಳಮುಖಿಯರಿಗೆ ಯಾರಿಂದಲೂ ಸಹಾಯ ಪಡೆಯದೆ ತಮ್ಮ ಸ್ವಂತ ಹಣದಿಂದಲೇ ಸಹಾಯಹಸ್ತ ಚಾಚುವ ಮೂಲಕ ಸಮಾಜ ಸೇವಕರಾಗಿದ್ದಾರೆ. ಯುವಕರು ಶಿಕ್ಷಣದಲ್ಲಿ ಸಿರಿವಂತರಾದರೆ ಅವರು ಶಿಕ್ಷಣ ರಂಗದಲ್ಲಿಯೇ ಉನ್ನತ ಹುದ್ದೆಯನ್ನು ಮುಂದುವರಿಸುತ್ತಾರೆ ಎಂಬ ಮಾತಿದೆ. ಶಿಕ್ಷಣ ಕ್ಷೇತ್ರ ಬಿಟ್ಟರೆ ಬೇರೆ ಯಾವ ಕ್ಷೇತ್ರದಲ್ಲಿಯೂ ಆಸಕ್ತಿ ತೋರುವುದಿಲ್ಲ ಎಂದು ಹಲವರು ಮಾತನಾಡುತ್ತಾರೆ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಓರ್ವ ಯುವಕ ಉನ್ನತ ಶಿಕ್ಷಣವಂತನಾದರೂ ಸಾಮಾಜಿಕ ಕಳಕಳಿಯಲ್ಲಿ ತೊಡಗಿಕೊಂಡು ಸಮಾಜ ಸೇವೆಗೆ ಮುಂದಾಗಿ ಎಲ್ಲಾ ಯುವಕರಿಗೂ ಮಾದರಿಯಾಗಿದ್ದಾನೆ. ವೈಎಸ್ ಸಮಂತಗೌಡ ಅವರು ಸಮಾಜ ಸೇವೆಗಾಗಿ ಮುಂದಾದ ಸಂದರ್ಭದಲ್ಲಿ ಇವರ ಸೇವೆಯನ್ನು ಮೆಚ್ಚಿಸುವ ಸುತ್ತಮುತ್ತಲಿನ ತಾಲೂಕಿನ ಯುವಕರು ಹಲವಾರು ಸಂಘಟನೆಗಳನ್ನು ಸ್ಥಾಪಿಸಿದ್ದಾರೆ. ಒಟ್ಟಿನಲ್ಲಿ 28 ಅರಿಯದ ಯುವಕ ಸಮಂತಗೌಡ ಯುವಕರ ಕಣ್ಮಣಿಯಾಗಿದ್ದಾರೆ. ಕರೋನಾ ಸಂಕಷ್ಟದಲ್ಲಿ ಬಡವರಿಗೆ ಸಹಾಯ ಹಸ್ತ ಚಾಚಿದ ಸಮಂತಗೌಡ ಕರೋನಾ ಎರಡನೇ ಅಲೆಯಲ್ಲಿ ದೇಶವೇ ತತ್ತರಿಸಿದ ಸಂದಿಗ್ಧ ಪರಿಸ್ಥಿತಿಯಲ್ಲಿಯೂ ಒಂದು ಹೊತ್ತಿನ ಊಟಕ್ಕೂ ಪರದಾಟವನ್ನು ಅನುಭವಿಸುತ್ತಿದ್ದ ಎಷ್ಟೋ ಬಡವರಿಗೆ ಹಾಗೂ ನಿರ್ಗತಿಕರಿಗೆ ಸ್ವಂತ ತಮ್ಮ ವಾಹನದಲ್ಲಿಯೇ ಊಟ ಉಪಹಾರವನ್ನು ತೆಗೆದುಕೊಂಡು ಹೋಗಿ ಆಹಾರವನ್ನು ವಿತರಿಸುತ್ತಿದ್ದಾರೆ. ಬಡವರಿಗೆ ಅನ್ನದಾನ ಮಾಡಿದರೆ ಅದೇ ಶ್ರೇಷ್ಠ ದಾನವಾಗುತ್ತದೆ ಎನ್ನುವುದು ಸಮಂತಗೌಡ ಅವರ ಅಭಿಪ್ರಾಯವಾಗಿದೆ. ವೈಎಸ್ ಸಮಂತಗೌಡ ಅವರು ಅಪ್ಪಟ ಆಂಜನೇಯ ಭಕ್ತರಾಗಿದ್ದು ಪ್ರತಿ ಶನಿವಾರ ತಪ್ಪದೇ ಶ್ರೀ ಆಂಜನೇಯ ದೇವಸ್ಥಾನಕ್ಕೆ ತೆರಳಿ ಸರ್ವ ಜನಾಂಗಕ್ಕೂ ಒಲಿತಾಗುವ ವಿಶೇಷ ಪೂಜೆಯನ್ನು ಸಲ್ಲಿಸುತ್ತಿದ್ದಾರೆ. ಸಮಾಜ ಸೇವೆಯೊಂದಿಗೆ ದೇವರ ಭಕ್ತರಾಗಿರುವ ಸಮಂತಗೌಡ ಅವರು ತಮ್ಮ ತಂದೆಯವರಾದ ಶಾಂತಕುಮಾರ ಹಾಗೂ ತಾಯಿ ಮಂಜುಳಾ ಅವರಿಗೆ ಪ್ರೀತಿಯ ಪುತ್ರರಾಗಿದ್ದಾರೆ. ಸಮಂತಗೌಡ ಅವರ ಸಮಾಜಮುಖಿ ಕಾರ್ಯವನ್ನು ಗುರುತಿಸಿ ಹಲವಾರು ಸಂಸ್ಥೆಗಳಿಂದ ಪ್ರಶಸ್ತಿಯನ್ನು ನೀಡಲಾಗಿದೆ. ಯುವ ಬೆಂಗಳೂರು ತಂಡದ ವತಿಯಿಂದ ಸೋಷಿಯಲ್ ವರ್ಕರ್ ಪ್ರಶಸ್ತಿ, ಮೈಸ್ಟೆಲ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಬಡವರ ಕಲ್ಪವೃಕ್ಷ ಪ್ರಶಸ್ತಿ, ಸ್ವಾಸ ಕಂಪನಿ ವತಿಯಿಂದ ಸೋಷಿಯಲ್ ವರ್ಕರ್ ಪ್ರಶಸ್ತಿ, ಸಮಾಜ ಸೇವೆಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿ, ಸಮಾಜ ಸೇವೆಗೆ ನಮ್ಮ ಎಮ್ಮೆಯ ಕನ್ನಡಿಗ ಪ್ರಶಸ್ತಿ, ಪ್ರೌಡ್ ಬ್ರ್ಯಾಂಡ್ ಅಂಬಾಸಿಡರ್ ಫಾರ್ ಎಜುಕೇಟಿಂಗ್ ಟ್ರೈಬಲ್ ಚೈಲ್ಡ್ ಬೈ ದಿಶಾ ಫೌಂಡೇಶನ್, ಮೈಸ್ಟೆಲ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸೋಷಿಯಲ್ ವರ್ಕರ್ ಪ್ರಶಸ್ತಿ, ಕರ್ನಾಟಕ ರಾಜ್ಯ ಪೊಲೀಸ್ ಕಮಿಷನರ್ ಭಾಸ್ಕರ್ ಸರ್ ವತಿಯಿಂದ ಕರೋನಾ ವಾರಿಯರ್ ಪ್ರಶಸ್ತಿ, ಸಮಾಜ ಸೇವೆಗೆ ಭಾರತ ಕಲಾರತ್ನ ಪ್ರಶಸ್ತಿ ಹಾಗೂ ಸಮಾಜ ಸೇವೆಗೆ ಗೋಗ್ರೀನ್ ಅರ್ಥ್ ಅವಾರ್ಡ್ ಹೀಗೆ ಹಲವಾರು ಪ್ರಶಸ್ತಿಗಳು ಇವರಿಗೆ ಸಂದಿವೆ. ಸುಮಂತಗೌಡ ಅವರೇ ನಮ್ಗೆ ಊಟ ತಂದು ಕೊಟ್ರು, ಅಕ್ಕಿ ಕೊಟ್ರು, ನಮ್ಗೆ ಎಣ್ಣೆ ಕೊಟ್ರು, ಎಲ್ಲ ಕೊಟ್ರಪ್ಪ, ತುಂಬಾ ಸಹಾಯ ಮಾಡಿದ್ರು ದೇವ್ರು. ಅವ್ರ ನೋಡ್ತಾರ ಚೆನ್ನಾಗಿತ್ತಿರ್ಲಿ ಭಗವಂತ ಅಂತ ನಾವು ಒಳ್ಳೇದಾಗ್ಲಂತ. ನಮಸ್ತೆ, ನನ್ನ ಹೆಸರು ಸುಹಾಸಿನಿ ಅಂತ. ನಾವು ಮಂಡ್ಯದ ಕಾರಸವಾಡಿ ಗ್ರಾಮದಲ್ಲಿ ವಾಸವಾಗಿರುವಂತಹ ಮಂಗಳಮುಖಿಯರು. ನಮ್ಗೆ ಈ ಕೋವಿಡ್ ಒಂದು ಸಂಕಷ್ಟದಲ್ಲಿ ನಮ್ಗೆ ರೇಷನ್ ಕಿಟ್ ಕೊಟ್ಟು ಸಹಕರಿಸಿದಂತಹ ಸುಮಂತ್. ನನಗೆ ಸುಮಂತ್ ಅವರು ಬಂದು ಒಂದು 3 ವರ್ಷವಾಗಿ ನನಗೆ ಗೊತ್ತಿರುತ್ತೆ. ಯಾಕಂದ್ರೆ ನಾವು ಚಿಲ್ಡ್ರನ್ಸ್ ಹೋಮ್ಗೆ ಅವರು ತುಂಬಾ ಹೆಲ್ಪ್ ಸಹಾಯ ಮಾಡಿದ್ದಾರೆ. ಅಕ್ಕಿ ಬೇಳೆ ಎವ್ರಿ ವರ್ಷ ಬಂದು ನಮ್ಮ ಮಕ್ಕಳೆಲ್ಲ ನೋಡ್ಕೊಂಡು ಮಕ್ಕಳ ಜೊತೆ ಇದ್ದು ಆಟ ಆಡ್ಕೊಂಡು ಅವ್ರ ಮಕ್ಕಳಿಗೆ ತುಂಬಾ ದಾನಧರ್ಮ ಕೆಲಸ ನಮ್ಮ ಮಕ್ಕಳೆಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರ ಸೇವೆ ಇನ್ನೂ ತುಂಬಾ ಹೆಚ್ಚಾಗಿ ಬೆಳಿಬೇಕಂದ್ರೆ ನಾವೆಲ್ಲರೂ ಕೂಡ ಮಕ್ಕಳ ಜೊತೆ ಆಶೀರ್ವಾದ ಮಾಡ್ತೀನಿ. ಗಾಡ್ ಬ್ಲೆಸ್ ಯು ಸುಮನ್. ಮಿಸ್ಟರ್ ಸುಮಂತ್ ಅವರು ಆಶ್ರಯ ಸೇವಾ ಸಂಸ್ಥೆಗೆ ವೆಜಿಟೇಬಲ್ಸ್ ಮತ್ತೆ ರೈಸ್ ತಗೊಂಡ್ಬಂದು ಕೊಟ್ಟಿದ್ದಾರೆ. ಸೊ ಎಲ್ಲಾ ಕಡೆ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ, ಹಾಗೆ ನಮ್ಮ ಆಶ್ರಮವನ್ನು ಕೂಡ ಸೆಲೆಕ್ಟ್ ಮಾಡಿ ಎಲ್ಲರಿಗೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ನಾವು ಮಂಗಳಮುಖಿ ಸಮುದಾಯದವರು ಎಲ್ಲ ಕೋವಿಡ್ ಟೈಮಲ್ಲಿ ನಮಗೆ ತುಂಬಾ ಕಷ್ಟ ಇರೋದ್ರಿಂದ ನಮ್ಮನ್ನ ಗುರುತಿಸಿ ನಮ್ಗೆ ರೇಷನ್ ಕಿಟ್ ಅನ್ನು ಕೊಟ್ಟಿದ್ದಾರೆ. ಇಪ್ಪ ಒಂದು 20 ಜನಕ್ಕೆ ರೇಷನ್ ಕಿಟ್ ಅನ್ನು ಕೊಟ್ಟಿದ್ದಾರೆ. ತುಂಬರುದೇ ಧನ್ಯವಾದಗಳು. ತುಂಬಾ ಥ್ಯಾಂಕ್ಸ್. ನಾವು ನೆರಗದ್ರಲ್ಲಿ ಸರ್ಕಲ್ ಅಲ್ಲಿ ವಾಸವಾಗಿದ್ದೀವಿ. ನಮ್ಮಂತ ಬಡವರಿಗೆ ಸುಮಂತ ಅವರು
ಅಕ್ಕಿ ಕೊಟ್ಟಿ, 12 ಜನಕ್ಕೆ ಸೀರೆ ಕೊಟ್ಟಿ, ಅನ್ನ ಕೊಟ್ಟಿ, ಅನ್ನದಾನ ಮಾಡಿದವರಿಗೆ ದೇವರು ಆಶೀರ್ವಾದದಿಂದ ಚೆನ್ನಾಗಿಟ್ಟಿರಲಿ. ನಾನು ವೈಜ್ಞಾನಾಥ್ ಎಸ್ ಬಂಡೆನೂರ್, ಅಧ್ಯಕ್ಷರು ಬ್ಲೆಸ್ ಗ್ರಾಮೀಣ ಹಾಗೂ ನಗರಾಭಿವೃದ್ಧಿ ಸಂಸ್ಥೆ ಸಂಚಾಲಿತ ಪದ್ಮಭೂಷಣ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಗವಾಯಿ ಅಂಗವಿಕಲ ಅನಾಥ ಮಕ್ಕಳ ಪುನರ್ವಸತಿ ಕೇಂದ್ರ ಲಗ್ಗೇರೆ, ನಮ್ಮ ಸ್ನೇಹಿತರಾದ ಸುಮಂತ ಗೌಡರವರಿಗೆ ಅವರ ಒಂದು ಸಮಾಜ ಮುಖೇನ ಕೆಲಸವನ್ನು ಗುರುತಿಸಿ ಬಡ ಬಗ್ಗೆದರ ಮತ್ತು ದೀನ ದಲಿತರ ಅಂಧ ಅನಾಥರ ಸೇವೆಯನ್ನು ಗುರುತಿಸಿ ಅವರಿಗೆ ಉನ್ನತವಾಗಿರತಕ್ಕಂಥ ಪದವಿ ಡಾಕ್ಟರೇಟ್ ಸಿಕ್ಕಿದೆ. ಅವರಿಗೆ ನಮ್ಮ ಸಂಸ್ಥೆ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಸ್ವಾಭಿಮಾನಿ ಸ್ನೇಹಜೀವಿ ಸುಮಂತ ಗೌಡ ಇವರಿಂದ ರೇಷನ್ ಕಿಟ್ನ ನೀಡಲಾಗಿತ್ತು. ಬಹಳ ಹೆಮ್ಮೆ ಇತ್ತು. ನಮ್ಮ ಸಾಂಸ್ಕೃತಿಕ ನಗರ ಮೈಸೂರಿಗೆ ಬಂದು ಕರ್ನಾಟಕದಾದ್ಯಂತ ಮಾಡ್ತಾ ಇದ್ದಾರೆ ಎಲ್ಲ ವರ್ಗದವರೆಗೂ, ಬಟ್ ನಮಗೂ ಕೂಡ ಇವತ್ತು ಯೂಸ್ಫುಲ್ ಮತ್ತು ಹೆಲ್ಪ್ಫುಲ್ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಸುಮಂತ್ ಗೌಡ, ನಿಮ್ಗೆ ಒಳ್ಳೆಯದಾಗಿ ತಾಯಿ ಸಾಮರಾಜರು ಒಳ್ಳೆಯ ಆತ್ಮೀಯರಾದಂಥ ಸುಮಂತ್ ಗೌಡ ಅವರಿಗೆ ಸೋಷಿಯಲ್ ಆಕ್ಟಿವಿಟೀಸ್ ಬಗ್ಗೆ, ಸಾಮಾಜಿಕ ಕಾರ್ಯಕರ್ತನಾಗಿ ಸಮಾಜಕ್ಕೆ ಬೇಕಾದಂಥ ಹಿತಗಳನ್ನು ಬಯಸಿದ್ದರಿಂದ ಅವರಿಗೆ ಡಾಕ್ಟರೇಟ್ ಪದವಿಯನ್ನು ಕೊಟ್ಟಿದ್ದಾರೆ. ನಾನು ನಿಮ್ಮ ಪ್ರೀತಿಯ ಹೋರಾಟಗಾರ ಸಮಾಜ ಸೇವಕ ಯತಿರಾಜ್ ನಾಯ್ಡು ಮಾತಾಡ್ತಾ ಇದ್ದೀನಿ. ನನ್ನ ಆತ್ಮೀಯ ಸಹೋದರ ಸುಮಂತ್ ಗೌಡ, ತಾನು ತನ್ನ ಸಣ್ಣ ವಯಸ್ಸಿಗೇನೆ ತನ್ನದೇ ಆದ ಒಂದು ಸಮಾಜ ಸೇವೆಯಲ್ಲಿ ತೊಡಕೊಂಡು ಸಮಾಜಕ್ಕೆ ಈ ವಯಸ್ಸಿಗೆ ಮಾದರಿಯಾಗಿ ತನ್ನ ಕೈಲಾದಂಥ ಈ ಸಮಾಜಕ್ಕೆ ವಯಸ್ಸಾದವರಿಗೆ, ವಿದ್ಯಾರ್ಥಿಗಳಿಗೆ, ಬಡ ಮಕ್ಕಳಿಗೆ ಸಹಾಯನ ಮಾಡಿಕೊಂಡು ಶ್ರೀಮಂತರು ಸಹ ನಾಚಿಸುವಂಥ ಕೆಲಸ ಇವತ್ತು ಈ ಹುಡುಗ ಬಡ ಹುಡುಗ ಮಾಡ್ತಾ ಇದ್ದಾನೆ. ಈತನಿಗೆ ಒಂದು ಡಾಕ್ಟರೇಟ್ ಪ್ರಶಸ್ತಿ ಸಹ ಲಭಿಸಿದೆ. ಬಹಳ ಸಣ್ಣ ವಯಸ್ಸಿಗೇನೆ ಡಾಕ್ಟರೇಟ್ ಪ್ರಶಸ್ತಿ ಪಡೆದಿದ್ದಾನೆ. ಈತನಿಗೆ ಶುಭವಾಗಲಿ. ನಾನು ನಿಮ್ಮ ರೂಪೇಶ್ ರಾಜಣ್ಣ ಮಾತಾಡ್ತಾ ಇದ್ದೀನಿ. ಇಷ್ಟು ದಿನ ಕೇವಲ ಸುಮಂತ್ ಗೌಡ ಅಂತ ಕರೆಸ್ಕೊಳ್ತಾ ಇದ್ದಂತ ಈ ಯುವಕ ಇನ್ನು ಮುಂದೆ ಡಾಕ್ಟರ್ ಸುಮಂತ್ ಗೌಡ ಅಂತ ಹೇಳಿ ಇವರ ಅತ್ಯದ್ಭುತವಾದಂತಹ ಸಮಾಜಮುಖಿ ಕೆಲಸಗಳನ್ನ ನೋಡಿ ಇವರಿಗೆ ಡಾಕ್ಟರೇಟ್ ಲಭಿಸಿರತಕ್ಕಂಥದ್ದು ನಿಜಕ್ಕೂ ಖುಷಿಯ ವಿಚಾರ. ಸುಮಂತ್ ಗೌಡರೇ, ನಿಮಗೆ ಒಳ್ಳೆಯದಾಗಲಿ, ಇನ್ನೂ ಇಂತಹ ಹೆಚ್ಚು ಹೆಚ್ಚು ಸಮಾಜಮುಖಿ ಕೆಲಸಗಳು ನಿಮ್ಮಿಂದ ಆಗಲಿ ಅಂತ ಹೇಳ್ತಾ ಸಮಸ್ತ ಕನ್ನಡಿಗರ ಪರವಾಗಿ ನಿಮಗೆ ಶುಭಾಶಯ ಕೋರ್ತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿಯ ಗಣೇಶ್ ರಾವ್ ಕೆಸರ್ಕರ್ ಮಾತಾಡ್ತಾ ಇದ್ದೀನಿ, ರಂಗಭೂಮಿ ಕಿರುತೆರೆ ಮತ್ತು ಚಲನಚಿತ್ರ ನಟ. ನನ್ನ ಆತ್ಮೀಯ ಯುವ ಮಿತ್ರ ಸುಮಂತ್ ಗೌಡ, ಇವರು ಕೂಡ ಇಂತಹ ಒಂದು ಕೋವಿಡ್ ಸಂಕಷ್ಟದಲ್ಲಿ ರಸ್ತೆ ಬದಿಯಲ್ಲಿರ್ತಕ್ಕಂತಹ ಬಡ ಕೂಲಿ ಕಾರ್ಮಿಕರಿಗೆ, ಭಿಕ್ಷುಕರಿಗೆ, ಮತ್ತು ಯಾರು ಅಸಹಾಯಕರಿದ್ದರೂ ಅವ್ರನ್ನೆಲ್ಲ ಗುರುತಿಸಿ ತಮ್ಮ ಸ್ವಂತ ಹಣದಿಂದ ಅವ್ರಿಗೆಲ್ಲ ಊಟದ ವ್ಯವಸ್ಥೆಯನ್ನು ಮಾಡಿರೋದನ್ನು ನಾನು ಸೋಷಿಯಲ್ ಮೀಡಿಯಾದಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ನೋಡ್ಕೊಂಡು ಬಂದಿದ್ದೀನಿ. ಯಾರು ಒಂದು 10 ರೂಪಾಯಿ 20 ರೂಪಾಯಿ ದಾನ ಕೊಡೋದಕ್ಕೆ ಯೋಚನೆ ಮಾಡ್ತಾರೆ, ಆದರೆ ಈ ಹುಡುಗ ತನ್ನ ಸ್ವಂತ ದುಡ್ಡಿಂದ ಸುಮಾರು 1000 ರೂಪಾಯಿ ಖರ್ಚು ಮಾಡಿ ಈಗ ಅದೇ ಒಂದು ಪ್ರೇರೇಪಣೆಯಿಂದ ತನ್ನ ಅಂಗಾಂಗಗಳನ್ನು ದಾನ ಮಾಡುವ ಮೂಲಕ ಸಮಾಜಕ್ಕೆ ಒಂದು ಮಾದರಿಯಾಗಿ ನಿಲ್ಲೋ ಒಂದು ಸ್ಥಿತಿ ತಲುಪಿದ್ದಾರೆ. ನಿಜವಾಗ್ಲೂ ಭಗವಂತ ಅವರಿಗೆ ಆಯುರಾರೋಗ್ಯ ಅಷ್ಟೇಶ್ವರ ಕೊಟ್ಟು ಕಾಪಾಡಲಿ. ರೇಣು ಶಿಕಾರಿ ಮಾತಾಡ್ತಾ ಇದ್ದೀನಿ. ಇವತ್ತೊಂದು ವಿಷಯದ ಬಗ್ಗೆ ಮಾತಾಡಬೇಕಾಗಿತ್ತು, ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸುಮಂತ್ ಗೌಡ ಅನ್ನೋ ಹುಡುಗ ಆಕ್ಚುಲಿ ಯಲಹಂಕದಲ್ಲಿ ಇರೋದವರು, ಇವತ್ತು ಎಷ್ಟು ದಾನ ಧರ್ಮಗಳನ್ನ ಮಾಡ್ತಿದ್ದಾರೆ ನಾನು ಲಾಕ್ಡೌನ್ ಟೈಮಿಂದನೂ ನೋಡ್ಕೊಂಡು ಬರ್ತಾನೆ ಇದ್ದೀನಿ. ನಿಜವಾಗ್ಲೂ ಖುಷಿ ಆಗುತ್ತೆ ಅವ್ರ ಬಗ್ಗೆ ಮಾತಾಡೋದಕ್ಕೆ. ಎಷ್ಟು ಅನಾಥಾಶ್ರಮಗಳಿಗೆ ಹೋಗಿ, ವೃದ್ಧಾಶ್ರಮಗಳಿಗೆ ಹೋಗಿ ಕಿಟ್ಗಳನ್ನ ಕೊಡೋದು, ಆಮೇಲೆ ಊಟ ತಿಂಡಿಗಳನ್ನ ಹಂಚೋದು, ಕೆಲಸ ಮಾಡಿ ಆ ಕೆಲಸ ಮಾಡಿದ್ ಬಂದ ದುಡ್ಡಿಂದ ಇವರು ಇವತ್ತು ಹೆಲ್ಪ್ ಮಾಡ್ತಿದ್ದಾರೆ ನಾರ್ಕರ್ ಜನಕ್ಕೆ. ಸುಮಂತ, ನಿಮಗೆ ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಎಷ್ಟೋ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಮಮತಾ, ಅನ್ಆರ್ಗನೈಸ್ಡ್ ವರ್ಕರ್ಸ್ ಕಾಂಗ್ರೆಸ್ ನ್ಯಾಷನಲ್ ಕೋಆರ್ಡಿನೇಟರ್, ಆಂಧ್ರ ಮತ್ತು ಮಹಾರಾಷ್ಟ್ರ ಇನ್ಚಾರ್ಜ್. ಇವತ್ತು ನನ್ನ ಸ್ನೇಹಿತರಾದ ಸುಮಂತ್ ಗೌಡ ಅವರು ಮಾಡ್ತಾ ಇರೋ ಒಳ್ಳೆ ಕೆಲಸಗಳಿಗೆ ಒಂದು ಸಣ್ಣ ಪ್ರಶಂಸೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಸ್ನೇಹಿತರಾದ ಸುಮಂತ್ ಗೌಡ ಅವರು ತಮ್ಮ ಶಕ್ತಿಗೆ ಮೀರಿ ಸಮಾಜಕ್ಕೆ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ವಯಸ್ಸಾದವ್ರಿಗಾಗಲಿ, ಮಕ್ಕಳಿಗಾಗಲಿ, ಪ್ರಾಣಿಗಳಿಗಾಗಲಿ, ಎಲ್ಲರಿಗೂ ತಮಗೆ ತಮ್ಮ ಕೈಯಲ್ಲಾದಷ್ಟು ಸಹಾಯ ಮಾಡ್ತಾ ಇದ್ದಾರೆ. ಫುಡ್ ಕಿಟ್ ವಿತರಣೆ ಮಾಡ್ತಾ ಇದ್ದಾರೆ, ಸುರಕ್ಷತಾ ಕಿಟ್ ವಿತರಣೆ ಮಾಡ್ತಾ ಇದ್ದಾರೆ. ನನ್ನ ಹೆಸರು ಅರಣಿಗೌಡ ಅಂತೇಳಿ, KPCC ಕಾರ್ಮಿಕ ಘಟಕದ ರಾಜ್ಯ ಉಪಾಧ್ಯಕ್ಷಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನನ್ನ ಸೋದರ ಸಮಾನರಾದಂಥ YS ಸುಮಂತ್ ಗೌಡರವರು ಅವರು ಮಾಡಿದಂತಹ ಸಮಾಜ ಸೇವೆಯನ್ನು ಗುರುತಿಸಿ ಇತ್ತೀಚೆಗೆ ಡಾಕ್ಟರೇಟ್ ಪದವಿಯನ್ನು ನೀಡಲಾಗಿದೆ. ಅವರಿಗೆ ನಾನು ಈ ಮೂಲಕ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಸುಮಂತ್ ಗೌಡರವರಿಗೆ ಡಾಕ್ಟರೇಟ್ ಸಿಕ್ಕಿದೆ, ನಮಗೆಲ್ಲರಿಗೂ ತುಂಬ ಖುಷಿಯಾಗಿದೆ. ಅವರು ಮಾಡೋ ಸಮಾಜ ಸೇವೆಯನ್ನು ಮೆಚ್ಚಿ ಡಾಕ್ಟರೇಟ್ ಕೊಟ್ಟಿದ್ದಾರೆ. ಸೊ ಅವ್ರಿಗೆ ಒಳ್ಳೆಯದಾಗಲಿ, ಆ ದೇವರು ಇನ್ನೂ ಹೆಚ್ಚು ಆಯುಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಅದೇ ರೀತಿ ಇನ್ನೂ ಹೆಚ್ಚಿನ ಸಮಾಜ ಸೇವೆ ತೊಡಗಿಸ್ಕೊಂಡು ನೀವಿನ್ನೂ ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ನಮ್ಮ ಮೈಸ್ಮೇಲ್ ಚಾರಿಟೇಬಲ್ ಟ್ರಸ್ಟ್ ತಂಡದ ಪರವಾಗಿ
ಮಕ್ಕಳ ಪರವಾಗಿ ನಿಮಗೆ ಹಾರೈಸುತ್ತಿದ್ದೇವೆ. ನಾನು ನಿಮ್ಮ ಶರಣ ಬೀಗದಿದೆ. ಆತ್ಮೀಯ ನನ್ನ ಸಹೋದರ ಸುಮಂತ್ ಗೌಡ, ಸರಳ ಸ್ನೇಹ ಜೀವಿ ಆಗಿರ್ತಕ್ಕಂಥ ಸುಮಂತ್ ಗೌಡ, ಬೆಂಗಳೂರಿನಲ್ಲಿ ಲಾಕ್ಡೌನ್ ಸಂದರ್ಭದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದಾರೆ. ಬಡವರಿಗೆ, ನಿರಾಶ್ರಿತರಿಗೆ ಅನೇಕ ಆಹಾರದ ಕಿಟ್ಗಳನ್ನು ಕೊಡ್ತಾ ಇದ್ದಾರೆ. ಅನಾಥಾಶ್ರಮಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಆಹಾರದ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಸಣ್ಣ ವಯಸ್ಸಿನಲ್ಲಿ ಮರಣದ ನಂತರ ಅಂಗಾಂಗ ದಾನವನ್ನು ಕೂಡ ಅವರು ಮಾಡಿದ್ದಾರೆ. ಇವೆಲ್ಲ ಕೆಲಸಗಳು ಯುವಕರಿಗೆ ಮಾದರಿಯಾಗಿವೆ. ಸಹೋದರ ಸುಮಂತ್ ಅವರಿಗೆ ದೇವರ ಆಯುಷ್ಯ ಆರೋಗ್ಯ ಕೊಡಲಿ, ಕನ್ನಡ ಭುವನೇಶ್ವರಿ ಕಾಪಾಡಲಿ. ಸುಮಂತ್ ಗೌಡ ಅವರು ನಿಜವಾಗ್ಲೂ ಅವರ ಒಂದು ಕೆಲಸ ಕಾರ್ಯ ವೈಖರಿ ಮೆಚ್ಚುವಂಥದ್ದು. ನಿಜವಾಗ್ಲೂ ಅವರು ಎಲ್ಲಾ ಯುವಕರಿಗೂ ಸಹ ಮಾದರಿಯಾಗುವಂತಹ ಒಂದು ಜನಮನ್ನಣೆ ಗಳಿಸಿರ್ತಕ್ಕಂತಹ ವೈಎಸ್ ಸುಮಂತ್ ಗೌಡ ಅವರಿಗೆ ಅವರು ಮಾಡಿರ್ತಕ್ಕಂತಹ ಜನಸೇವೆಯನ್ನ ಗುರುತಿಸಿ ಅವರಿಗೆ ಗೌರವ ಡಾಕ್ಟರೇಟ್ ಅನ್ನೋ ಪದವಿ ಸಿಕ್ಕಿದೆ. ನಿಜಕ್ಕೂ ಒಂದು ಹೆಮ್ಮೆಯ ವಿಷಯ. ಯಾಕೆಂತಂದ್ರೆ ಇವತ್ತಿನ ದಿನಗಳಲ್ಲಿ ತನ್ನ ಕುಟುಂಬಕ್ಕೆ ತನ್ನ ಜೀವನವನ್ನ ಮೀಸಲಾಗಿಡದೆ ಹೊರ ಪ್ರಪಂಚಕ್ಕೆ ಬಂದು ಜನರ ಸೇವೆಯನ್ನ ಮಾಡ್ತಕ್ಕಂತಹ, ಜನರ ಸೇವೆಯಲ್ಲಿ ನಾವೊಂದು ಪ್ರೀತಿಯನ್ನ ಕಾಣ್ತಕ್ಕಂತಹ ಮನಸ್ಸುಳ್ಳವರು ಬಹಳ ಕಡಿಮೆ. ಅಂತವರಲ್ಲಿ ನನ್ನ ಆತ್ಮೀಯ ಸ್ನೇಹಿತನಾದಂತಹ ಡಾಕ್ಟರ್ ವೈಎಸ್ ಸುಮಂತ್ ಗೌಡ ಅವರು ಕೂಡ ಪ್ರಮುಖರು. ಅವರ ಜನಸೇವೆಯನ್ನ ಗುರುತಿಸಿ ಅವರ ಅಳಿದು ಸೇವೆ, ಇವತ್ತು ಏನು ಸಮಾಜಕ್ಕೆ ಒಂದು ಚಿಕ್ಕ ಪುಟ್ಟ ಅಳಿದು ಸೇವೆ ಮಾಡ್ತಾನೆ, ಅದರಲ್ಲಿ ಕೂಡ ಅದರಲ್ಲಿ ತನ್ನ ಗೆಲುವನ್ನ ಕಾಣ್ತಿರ್ತಕ್ಕಂತಹ ನನ್ನ ಆತ್ಮೀಯನಿಗೆ ಗೌರವ ಡಾಕ್ಟರೇಟ್ ಸಿಕ್ಕಿರೋದು ನಿಜಕ್ಕೂ ಒಂದು ಹೆಮ್ಮೆಯ ವಿಷಯ. ನಾನು ನಿಮ್ಮ ವಿಭಾ ಸುಷ್ಮಾ, ಫೌಂಡರ್ ಆಫ್ ರಕ್ಷಾ ಫೌಂಡೇಶನ್ ಅಂಡ್ ಪ್ರೆಸಿಡೆಂಟ್. ಇವತ್ತು ನಾನು ನಿಮ್ಗೆಲ್ಲ ಖುಷಿ ವಿಚಾರ ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಬ್ರದರ್ ಆದಂತ ಸುಮಂತ್ ಗೌಡ ಅವ್ರಿಗೆ ಡಾಕ್ಟರೇಟ್ ಪ್ರಶಸ್ತಿ ಸಿಕ್ಕಿದೆ. ಸೊ ನಂಗೆ ತುಂಬಾ ಖುಷಿ ಆಗ್ತಿದೆ. ಅಂಡ್ ನಾನು ಈ ಟೈಮಲ್ಲಿ ಅವ್ರಿಗೆ ಕಂಗ್ರಾಚ್ಯುಲೇಟ್ ಮಾಡಕ್ ಇಷ್ಟಪಡ್ತೀನಿ. ಕಂಗ್ರಾಚ್ಯುಲೇಷನ್ ಸುಮಂತ್ ಗೌಡ. ನಿಮ್ಮ ಜನಧ್ವನಿ ಮಹೇಶ್, ಏನಂದ್ರೆ ಆತ್ಮೀಯ ಸ್ನೇಹಿತರು ಸುಮಂತ್ ಅವರು ಸಾಮಾಜಿಕ ಕಳಕಳಿಯಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಸುಮಂತ್ ಅವ್ರಿಗೆ ದೇವರು ಒಳ್ಳೇದ್ ಮಾಡ್ಲಿ ಅಂತ ಜನಧ್ವನಿ ಸೇವಾ ಟ್ರಸ್ಟ್ ಪರವಾಗಿ ಆಶಿಸ್ತಾ. ನಾನು ಸಾರ್ವಜನಿಕ ಜೀವನದಲ್ಲಿ ಬಹಳಷ್ಟು ವ್ಯಕ್ತಿಗಳನ್ನ ಹಾಗೆ ಗಮನಿಸುತ್ತಾ ಹೋದ ಹಾಗೆ ಒಬ್ಬ ಯುವಕ, 28 ಒಬ್ಬ ಯುವಕ, ಬೆಂಗಳೂರಿನ IBM ಕಂಪನಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಇಂಜಿನಿಯರು ಬಡವರಿಗೆ, ನಿರ್ಗತಿಕರಿಗೆ, ಅನಾಥರಿಗೆ, ಅಂಗವಿಕಲರಿಗೆ, ಮಂಗಳಮುಖಿಯರಿಗೆ ಊಟ ಕೊಡ್ತಕ್ಕಂಥದ್ದು, ಆಹಾರ ಪದಾರ್ಥಗಳನ್ನು ಸರಬರಾಜು ಕೊಡ್ತಕ್ಕಂಥದ್ದು, ಬೆಡ್ಶೀಟ್ಗಳನ್ನು ಕೊಡುವಂಥದ್ದು, ಶಾಲಾ ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ಕೊಡ್ತಕ್ಕಂಥ, ಇಂಥವರ ಬೆಳವಣಿಗೆ ಜಾಸ್ತಿ ಆಗಲಿ, ಈ ಥರ ಸಮಾಜಮುಖಿ ಕೆಲಸ ಮಾಡುವಂಥ ಯುವಕರ ಪೀಳಿಗೆ ಪಡೆಯೇ ಸಿದ್ಧವಾಗಲಿ ಅಂತೇಳಿ, ಅವ್ರಿಗೆ ಯಶಸ್ಸಾಗಲಿ, ಮುಂದೆ ಇನ್ನೂ ಅವ್ರಿಗೆ ಒಳ್ಳೊಳ್ಳೆ ಪ್ರಶಸ್ತಿಗಳು ಸಿಗಲಿ, ಆ ಮುಖಾಂತರ ಸಮಾಜದ ಕಾರ್ಯಗಳಲ್ಲಿ ಪಾಲ್ಗೊಳ್ಳಿ ಅಂತೇಳಿ ನಾನು ಈ ಮುಖಾಂತರ ಹಾರೈಸ್ತೀನಿ. ನಾರಾಯಣ ಸ್ವಾಮಿ ಅಂತ, ಕರ್ನಾಟಕ ಚಾಲಕರ ಒಕ್ಕೂಟದ ರಾಜ್ಯಾಧ್ಯಕ್ಷ, ನಮ್ಮ ಯುವಕ ಹಾಗೂ ನಮ್ಮ ಒಬ್ಬ ಸ್ನೇಹಿತ ಸುಮಂತ್ ಗೌಡನಿಗೆ ಡಾಕ್ಟರೇಟ್ ಅನ್ನ ಈ ರಾಜ್ಯ ಸರ್ಕಾರ ಕೊಟ್ಟಿದೆ. ತುಂಬಾ ಖುಷಿ ತರುವಂತ ವಿಷಯ. ವೀಣಾ ಕಾಶ್ಯಪ್ನವರಂತ ಹೇಳಿ, ರಾಜ್ಯ ಮಹಿಳಾ ಘಟಕದ ಕಾಂಗ್ರೆಸ್ನ ಉಪಾಧ್ಯಕ್ಷರು ಹಾಗೂ ಬಾಗಲಕೋಟೆನ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು. ಇವತ್ತು ಯುವ ಮಿತ್ರರಾದಂತಹ ಸುಮಂತ್ ಗೌಡ ಅವರು ತುಂಬಾ ಒಳ್ಳೆ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಅವರ ಕಾರ್ಯವನ್ನ ನಾನು ಸೋಷಿಯಲ್ ಮೀಡಿಯಾದಲ್ಲಿ ವೀಕ್ಷಿಸ್ತಾ ಇದ್ದೀನಿ. ಜನಪರವಾದಂತಹ ಸೇವೆಯನ್ನ, ವಯೋವೃದ್ಧರ ಸೇವೆಯನ್ನ ಇವತ್ತು ಮಾಡ್ತಾ ಇದ್ದಾರೆ. ತಮ್ಮ ವೈಯಕ್ತಿಕ ಒಂದು ಖರ್ಚಿನಲ್ಲಿ ಈ ಸೇವೆ ಮಾಡ್ತಿರೋದಕ್ಕೆ ನನ್ನ ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ.